ಧನ್ಯವಾದಗಳು ಕೆಎಂ ಖಾದರ್ ಸರ್. ಇನ್ನು ನೇರವಾಗಿ ನಾವು ಪ್ರಮುಖ ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ವ್ಯಕ್ತಿಗಳು ನಾ ದಾಮೋದರ್ ಶೆಟ್ಟಿ ಸರ್. ನಾ ಅಂದ್ರೆ ಅವರು ಕುಂಬ್ಳೆಯ ನಾಯ್ಕಪ್ಪ ಅನ್ನೋದು ಅವರ ಮೂಲ ಊರು. ಅವರು ನಮ್ಮ ಕೆಎಂ ಸರ್ ಅವರ ಬಗ್ಗೆ ಹೇಳಿದ್ದಾರೆ. ಕೆಎಂ ಸರ್ ಅವರ ಗುರು ಮಂಗಳೂರಲ್ಲಿ ಕಳೆದ 10 ವರ್ಷಗಳಿಂದ ದಾಸ ಜನ ಅಂತ ಒಂದು ಸಂಘಟನೆ ಇತ್ತು. ದಾಸ ಜನ ಅಂದ್ರೆ ಮೂವರು ಕಾಲೇಜ್ ಉಪನ್ಯಾಸಕರು ಹಾಗೂ ಸಾಹಿತಿಗಳ ಸಂಘಟನೆ. ಬರೀ ಮೂವರು ಮಾತ್ರ ಇದ್ದದು, ನಾಲ್ಕು ಮಂದಿಯ ದಾಸ ಜನ. ಅದರಲ್ಲಿ ಒಬ್ಬ ಮೊದಲನೇದಾಗಿ ದಾ ಸ ಜ ನ, ಅದು ಒಬ್ಬೊಬ್ಬರ ಒಂದೊಂದು ಹೆಸರು. ಅದರಲ್ಲಿ ಮೊದಲನೇ ಹೆಸರು ಇವರು ದಾಮೋದರ ಶೆಟ್ಟಿ ದಾಸ ಜನ. ಮತ್ತೊಂದು ಎರಡನೇದು ಸತ್ಯನಾರಾಯಣ ಮಲ್ಲಿಪಟ್ನ, ಮತ್ತೊಬ್ಬರದು ಜೌಳಿ ಸರ್, ಮತ್ತೊಬ್ಬರು ನರಸಿಂಹಮೂರ್ತಿ. ಅದರಲ್ಲಿ ಜೌಳಿ ಸರ್ ಅವರ ನಿಧನ ನಂತರ ಇವರ ಬಹುತೇಕ ಚಟುವಟಿಕೆಗಳು, ಅಂದ್ರೆ ಇವರು ಆ ಚಟುವಟಿಕೆಗಳಿಂದ ಸ್ವಲ್ಪ ದೂರ ಇದ್ದ ಹಾಗೆ ಕಂಡು ಬರ್ತಾ ಇದೆ. ಅಂತೂ ಕಳೆದ ವರ್ಷ ಅಂದ್ರೆ 2015ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕಾರ ಸಂದರ್ಭದಲ್ಲಿ ಅತ್ಯುತ್ತಮ ಅನುವಾದಕ ಭಾಷಾಂತರ ಪ್ರಶಸ್ತಿ ಇವರಿಗೆ 2016ರಲ್ಲಿ ಸಿಕ್ಕಿರುವಂತ ಈ ವರ್ಷವೇ ನಮ್ಗೆ ಅದೇ ಸಂದರ್ಭಕ್ಕೆ ಅವರು ನಮ್ಗೆ ಅತಿಥಿಗಳಾಗಿ ಸಿಗಿರುವುದು ನಮ್ಮ ಭಾಗ್ಯ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಅನುವಾದಕ ಪ್ರಶಸ್ತಿ ಪಡೆದವರು. ಅದು ಮಲಯಾಳಂನಿಂದ ಒಂದು ಕಾದಂಬರಿಯನ್ನು ಅನುವಾದ ಮಾಡಿರುವ ಒಂದು ಕೃತಿಗೆ ಸಂಬಂಧಪಟ್ಟ ಪ್ರಶಸ್ತಿ ಅದು. ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನು ಅತಿಥಿಗಾಗಿ ಕರೆಯುವುದಕ್ಕೂ, ನಮ್ಮ ವೇದಿಕೆಯಲ್ಲಿರುವ ಅತಿಥಿಗಳಿಗೂ, ನಮ್ಮ ಸಭೆಯಲ್ಲಿರುವ ಎಲ್ಲ ಬರಹಾಸಕ್ತರಿಗೂ ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಯಾವುದು ಕೂಡ ಕಾಕತಾಳಿ ಅಲ್ಲ, ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ ಸರ್. ಯಾಕಂದ್ರೆ ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡಿರುವ ಎಸ್ ಪಿ ಹಮ್ದಸಕಾಫಿ ನಮ್ಮ ಸುನ್ನಿ ಸಾಹಿತ್ಯ ವಲಯದಲ್ಲಿ, ಅಂದ್ರೆ ನಾವು ಸಾಮಾನ್ಯವಾಗಿ ಗುರುತಿಸುವ ಮುಸ್ಲಿಂ ಸಂವೇದನೆ ಅನ್ನೋ ಗುರುತಿಸ್ತೇವೆ ಸಾಹಿತ್ಯದಲ್ಲಿ. ಆದ್ರೆ ಮುಸ್ಲಿಂ ಸಂವೇದನೆಯಲ್ಲಿ ಕಳೆದ 3 ದಶಕಗಳಿಂದ ಅಷ್ಟೇ ನಾವು ಅದರಲ್ಲಿ ಸಪರೇಟ್ ಆಗಿ ಸುನ್ನಿ ವರ್ಗದವರ ಒಂದು ಸಾಹಿತ್ಯ ಕನ್ನಡದಲ್ಲಿ ಬೆಳೆಯುವಂತದ್ದು ಒಂದು 3-4 ದಶಕ ಅಷ್ಟೇ. ಬಹುಶಃ ನಿಮ್ಮದು ಕೂಡ ಕಳೆದ 3 ದಶಕಗಳಿಂದ ನೀವು ಅನುವಾದದಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ ಯಾವಾಗ ಪ್ರಶಸ್ತಿ ಬಂದಾಗ ಪತ್ರಕರ್ತರೊಂದಿಗೆ ಹೇಳಿದ ನೆನಪು. ಹಾಗೆ 3 ದಶಕಗಳು ಅವರ ಅನುವಾದ ಸಾಹಿತ್ಯ ನಮ್ಮಲ್ಲಿ ಕೂಡ ಪಕ್ಕದಲ್ಲಿ ಕುತ್ಕೊಂಡಿರೋ ಎಸ್ ಬಿ ಹಂಸಕಾಫಿ ಅವರು ಬಹುಶಃ ಅವರು ಕನ್ನಡಿಗರಾಗಿದ್ರು ಕೂಡ ಭಾಷೆ ಮೊದಲು ಕಲ್ತದ್ದು ಕನ್ನಡ ಶಾಲೆಯಲ್ಲಾದ್ರೂ ಕೂಡ ಬರೀಲಿಕ್ಕೆ ಓದಲಿಕ್ಕೆ ಹೆಚ್ಚು ಅಧ್ಯಯನ ಮಾಡಿದ್ದು ಮಲಯಾಳಂನಲ್ಲಿ ಮತ್ತು ಅರಬ್ಬಿಯಲ್ಲಿ. ನಂತರ ಅವರು ಕನ್ನಡದಲ್ಲಿ ತೊಡಗಿಸಿಕೊಂಡ್ರು. ಕನ್ನಡದ ಸುನ್ನಿ ಸಾಹಿತ್ಯ ಪ್ರಶಸ್ತಿ ನಾವು ಕೊಡುವಾಗ ದೊಡ್ಡ ಒಂದು ಪ್ರಶಸ್ತಿ ಸಾಹಿತ್ಯದಲ್ಲಿ ಅದು ಪಡ್ಕೊಂಡವರವರು. ಇವರು ಕೂಡ ಕೆಎಂ ಸರ್ ಅವರು ಕೂಡ ಸುನ್ನಿ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು. ಅದರ ಜೊತೆಗೆ ಈ ನಿಮ್ಮ ಮುಂದೆ ಕೂತ್ಕೊಂಡಿರೋ ಇವರೆಲ್ಲ ನಿಮ್ಮ ಮತ್ತು ಇವರೆಲ್ಲರ ಏಕಲವ್ಯ ಶಿಷ್ಯಂದಿರೋರು. ಯಾಕಂದ್ರೆ ಇವರು ಕೆಎಂ ಸರ್ ಅವರ ಮೂಲಕ ಅಭಿಮಾನಿಗಳಾಗಿ ಗುರುತಿಸಿಕೊಂಡವರು. ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಇದೆ, ಈ ಕಾರ್ಯಕ್ರಮ ಸಂಘಟಿಸಿದವರು ಅಷ್ಟು ಮಂದಿ ಕೂಡ ಪರಸ್ಪರ ಪರಿಚಯ ಇಲ್ಲದವರು, ವ್ಯಕ್ತಿ ಪರಿಚಯ ಇಲ್ಲದವರು. ಎಲ್ಲರೂ ಕೂಡ ವಾಟ್ಸಪ್ ಗ್ರೂಪ್ ಅಲ್ಲಿ ಪೆನ್ ಫ್ರೆಂಡ್ಸ್ ಅನ್ನೋ ಒಂದು ಗ್ರೂಪ್ ಕಟ್ಕೊಂಡು ನಾವು ಆ ಪೆನ್ ಫ್ರೆಂಡ್ಸ್ ಮೊದಲಾಗಿ ಕಟ್ಕೊಂಡು ಗ್ರೂಪ್ ಕ್ರಿಯೇಟ್ ಮಾಡಿದ ತೌಸೀಫ್ ಸಹದಿ ಅರೆಕಳ ಅವರನ್ನು ನಾವು ನೆನಪಿಸ್ತೇವೆ. ಅವರು ಹಜ್ಜಿ ಯಾತ್ರೆಯಲ್ಲಿದ್ದಾರೆ. ಈಗ ಅವರ ಮೂಲಕ ಕಟ್ಕೊಂಡ ಒಂದು ಸಂಘಟನೆ, ನಂತರ ಅದನ್ನು ಅಧಿಕೃತವಾಗಿ ಚಾಲನೆ ಕೊಡಬೇಕು ಅಂತ ಹೇಳುವಾಗ ಆ ಗ್ರೂಪ್ ಕಟ್ಕೊಂಡಾಗಲೇ ನಮ್ಮಲ್ಲಿ ಇದ್ದದ್ದು ನಾ ದಾಮೋದರ್ ಶೆಟ್ಟಿ ಸರ್ ಅವನು ಕರೀಬೇಕು ಅಂತ ಇತ್ತು. ಅದು ಈಗಾಗಲೇ ನೆನಪಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ನಾ ದಾಮೋದರ್ ಶೆಟ್ಟಿ ಅವರು ನಮ್ಗೆ ಈ ಸಿಗುವುದರಲ್ಲಿ ಸಂಬಂಧ ನಾನು ಇನ್ನೂ ಹೇಳಲಿಕ್ಕಿರುವುದು, ನಮ್ಮಲ್ಲಿ ಹೆಚ್ಚಿನ ಬರಹಗಳೆಲ್ಲ ಈಗಾಗಲೇ ಕೆಎಂ ಸರ್ ಹೇಳಿದ ಹಾಗೆ ಎಲ್ಲವೂ ಮಲಯಾಳಂನ ಸಂಬಂಧ ಇರುವಂತದ್ದು. ಇಲ್ಲೂ ಕೂಡ ಕರ್ನಾಟಕದ ಕನ್ನಡ ಸಾಹಿತ್ಯದಲ್ಲಿ ಇಂಗ್ಲಿಷ್ನಿಂದ ಆ ಭಾಷಾಂತರ ಮಾಡಿದವರು ತುಂಬಾ ಜನರು ಸಿಗ್ತಾರೆ. ಮಲಯಾಳಂನಿಂದ ಭಾಷಾಂತರ ಮಾಡಿದವರು ಬೆರಳೆಣಿಕೆಯಷ್ಟು ಇಲ್ಲ ಎನ್ನುವಷ್ಟು ಕಡಿಮೆ. ಬಹುಶಃ ಅದರಲ್ಲಿ ಪ್ರಮುಖರು ಇವರು ನಮ್ಮ ಡಾಕ್ಟರ್ ನಾ ದಾಮೋದರ್ ಶೆಟ್ಟಿ ಅವರು. ಆದ್ದರಿಂದ ನಮ್ಗೆ ಸೂಕ್ತ ವ್ಯಕ್ತಿ ಅವರು ತರಬೇತಿ ಕೊಡ್ಲಿಕ್ಕೆ. ನಮ್ಮ ಒಂದು ದಿನದ ತರಬೇತಿಯಲ್ಲ, ನಮ್ಮ ಇಡೀ ಬರಹ ಜೀವನದ ತರಬೇತಿ ಕೊಡ್ಲಿಕ್ಕೆ ಅವರೇ ನಮಗೆ ಸೂಕ್ತ ಗುರುಗಳು ಕೂಡ. ಆದ್ದರಿಂದಲೇ ನಾವು ಅವರನ್ನು ಆರಿಸಿದ್ದೇವೆ. ಮತ್ತೊಂದು ವಿಶೇಷ ಇದೆ, ನಾ ದಾಮೋದರ್ ಶೆಟ್ಟಿ ಸರ್ ಅವರದು ಮುದ್ದನ ಕಾವ್ಯ ವಿಶ್ಲೇಷಣೆಯನ್ನು ಕಂಪ್ಯೂಟರ್ ಬಳಸಿ ವಿಶ್ಲೇಷಣೆ ಮಾಡಿದ ಮೊದಲಿಗರವರು. ತುಂಬಾ ವರ್ಷಗಳ ಮೊದಲು ಅವರೊಂದು ಮುದ್ದನ ಕಾವ್ಯ ವಿಶ್ಲೇಷಣೆಯನ್ನು ಕಂಪ್ಯೂಟರ್ ಬಳಸಿ ಮಾಡಿದ್ದು. ಸಾಮಾನ್ಯವಾಗಿ ಸಾಹಿತಿಗಳು ಯಾರು ಕೂಡ ಕಂಪ್ಯೂಟರ್ ಬಳಸದಿದ್ದ ಕಾಲದಲ್ಲಿ ಬಳಸಿ ಮಾಡಿದ ಕೀರ್ತಿ ಇಟ್ಕೊಂಡವರು ಸರ್ ಅವರನ್ನು ನಾನು ಪ್ರೀತಿಯಿಂದ ಗೌರವದಿಂದ ಎಲ್ಲ ಆಧಾರಗಳಿಂದ ಬರಹ ಕಮ್ಮಟದ ಈ ತರಬೇತಿ ನಡೆಸಿಕೊಡ್ಲಿಕ್ಕೆ
ಗೌರವದಿಂದ ನಾನು ಕೇಳಿಕೊಳ್ತಾ ಇದ್ದೇನೆ.